ಹಾಯ್ ಎಲ್ಲರಿಗೂ ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ತೊಗೊಂಬಂದಿದ್ದೀನಿ ಟಿಫಿನ್ನ ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಾಡಿ ನೋಡಿ ಮನೆಯಲ್ಲಿ ಮಕ್ಕಳಿದ್ರಂಕೂ ತುಂಬ ಇಷ್ಟಪಡ್ತಾರೆ ಇದನ್ನು ತುಂಬ ಏನಂತೀರಾ ಒಂಥರ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಸ್ಮೂತಾಗಿರುತ್ತೆ ಆಗಿರುತ್ತೆ ಮಕ್ಕಳಿಗಂತರೂ ಖಂಡಿತ ಇಷ್ಟ ಆಗುತ್ತೆ ಮಾಡಿ ನೋಡಿ ನೋಡ್ತಾ ಇರ್ಬೋದು ಇವಾಗ ಎಮ್ ಟಿ ಆರ್ ಶಾವಿಗೆ ತಗೊಂಡಿದ್ದೀನಿ ನಾನು ಒಂದು ಲೋಟದಷ್ಟು ಅದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಿಮ್ಮ ಕಡೆ ರೋಸ್ಟ್ ಮಾಡಿದ್ದೇ ಶಾವಿಗೆ ಇದ್ದರೆ ಹಾಗೆ ಹಾಕ್ಬೋದು ನಂದಿದು ಇದು ರೋಸ್ಟ್ ಮಾಡಿದ್ದಿರಲಿಲ್ಲ ಸೊ ಅದಕ್ಕೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೆಂಪಾಗೋರ್ಗೂ ಇದನ್ನು ಹುರ್ಕೊಳ್ಳಿ ಶಾವಿಗೆನ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಫ್ರೈ ಮಾಡಿದ್ದೀನಿ ಇಷ್ಟಿದ್ರೆ ಸಾಕು ನಿಮ್ಗೆ ಇನ್ನೊಂದು ಸ್ವಲ್ಪ ಕೆಂಪಿಗೆ ಬೇಕಂದ್ರೆ ಮಾಡ್ಕೋಬೋದು ಆ್ಯಕ್ಚುಲಿ ಇದು ಕೆಂಪಾಗಿದೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕೆಂಪು ಕಾಣ್ತಾ ಇಲ್ಲ ಇದು ಇವಾಗ ನೋಡಿ ಅದೇ ಲೋಟಲ್ಲೇ ನಾನು ಇವಾಗ ರವೆ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಅದು ಕೂಡ ಒಂದು ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ನಾನು ತೊಗೊಂಡಿದ್ದೀನಿ ರವೆ ಮತ್ತು ಶಾವಿಗೆನ ಇದನ್ನೂ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಇವಾಗ ನಾನು ಫ್ರೈ ಮಾಡ್ಕೊತೀನಿ ನೋಡಿ ನಿಮ್ಗೆ ಏನೋ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೊಳ್ಳಿ ಸ್ವಲ್ಪ ಕಡಿಮೆ ಹಾಕಿದರೆ ಬೆಟರ್ ಇದು ಯಾಕಂದರೆ ಇನ್ನೂ ನಾವು ಇದಕ್ಕೆ ತರಕಾರಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇಷ್ಟಿದ್ರೆ ಸಾಕಾಗುತ್ತೆ ಎಣ್ಣೆ ಇದು ಅಷ್ಟೇ ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಳ್ಳಿ ರವೆ ಉಪ್ಪಿಟ್ಟಿಗೆಲ್ಲ ಮಾಡ್ತೀವಲ್ವ ಹುರಿತೀವಲ್ವ ಹಾಕಿ ತುಂಬ ಡಿಫ್ರೆಂಟ್ ಆಗಿದೆ ನಮ್ಮನ್ಲೂ ಸಿಕ್ಕಾಪ ಟೇಸ್ಟ್ ಆಗಿದೆ ಮಕ್ಕಳಿಗೆ ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿ ಫ್ರೆಂಡ್ಸ್ ಇವಾಗ ರವೆನೂ ಹುರ್ಕೊಂಡಿದ್ದೀನಿ ಇಲ್ಲಿ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟ್ಟು ಕೊತ್ತಂಬರಿ ಕರಿಬೇವು ಮತ್ತು ಒಂದು ಬಟ್ಲು ಮೊಸರು ಇಟ್ಕೊಂಡಿದ್ದೀನಿ ನೋಡಿ ಇವು ಎರಡನ್ನ ಮೇಲೆ ತಣ್ಣಗಾಗಕ್ಕೆ ಬಿಡಬೇಕು ಎರಡು ಕೂಲ್ ಆದಮೇಲೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಶಾವಿಗೆನೂ ಕೂಲಾಗಿದೆ ಹಾಗೆ ರವೆನೂ ಕೂಲಾಗಿದೆ ಇವಾಗ ಎರಡನ್ನು ಹಾಕೋತಾ ಇದ್ದೀನಿ ಬಿಸಿ ಇದ್ದಾಗ ಹಾಕಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಚಿಕ್ಕದಾಗಿ ಹೆಚ್ಕೊಳ್ಳಿ ಮತ್ತು ಕ್ಯಾರೆಟು ನೋಡಿ ಕೊತ್ತಂಬರಿ ಮತ್ತು ಕರಿಬೇವು ಎರಡೂ ಕಟ್ ಮಾಡಿಟ್ಟಿದ್ದೆ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮೇನ್ ಇದಕ್ಕೆ ಮೊಸರು ಒಂದು ಬಟ್ಲು ಮೊಸರು ಹಾಕಬೇಕಾಗತ್ತೆ ಯಾಕಂದರೆ ನಾವು ದಿಢೀರ್ ಅಂತ ಮಾಡೋದ್ರಿಂದ ಮೊಸರು ಬೇಕೇ ಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಏನು ಸೋಡಾ ಪುಡಿ ಅದೇನು ಹಾಕಕ್ಕೆ ಹೋಗಬೇಡಿ ಇಷ್ಟೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪು ಹಾಕಿದ್ದಾಯ್ತು ಇವಾಗ ಚ ನಾನು ಚಿಲ್ಲಿ ಹಾಕಿದ್ದೀನಲ್ವ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಳಿ ಇವಾಗ ಜೀರಿಗೆ ಆ್ಯಡ್ ಮಾಡಿದ್ದೀನಿ ಮತ್ತು ಅರಶಿನ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅರಶಿನ ಹಾಕೋದ್ರಿಂದ ಅರಶಿನ ಹಾಕದೇ ಇದ್ದರೆ ಬಿಳಿಯಾಗಿರುತ್ತೆ ಪ್ಲೇನ್ ಆಗಿರುತ್ತೆ ವೈಟ್ ಕಲರು ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಜಾಸ್ತಿ ಗಡಿಬಿಡಿ ಮಾಡಿ ಕಲಿಸೋಕ್ಕೆ ಹೋಗಬೇಡಿ ಯಾಕಂದರೆ ಶಾವ್ಗೆ ಹುರಿದಿರ್ತೀವಲ್ವ ಸೊ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ಪರವಾಗಿಲ್ಲ ಬಟ್ ಜಾಸ್ತಿ ಹೀಗೆ ಇದ್ರೆ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ ಅದು ತಿನ್ನಬೇಕಾದ್ರೆ ಶಾವಿಗೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕಲಿಸಿದ್ದೀನಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟಷ್ಟೇ ನೋಡಿ ಹಾಕಿ ಕಲಿಸ್ಕೊಳ್ಳಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ನೋಡಿ ಇವಾಗ ನಾನು ಕಲಿಸಿದ್ದಾಯ್ತಲ್ವ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೀವು ಮುಚ್ಚಿಡಬೇಕಾಗತ್ತೆ ಯಾಕಂದರೆ ರವೆ ಹಾಕಿರೋದ್ರಿಂದ ರವೆ ಮತ್ತು ಶಾವಿಗೆ ಎರಡೂ ಕೂಡ ಸ್ವಲ್ಪ ನೆನಿಬೇಕಾಗುತ್ತೆ ಒಂದು ಹದಿನೈದು ನಿಮಿಷ ಮಿನಿಮಮ್ ಆಗಿ ನೀವು ಇದನ್ನು ಇಡಬೇಕು ಆವಾಗ ರವೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ರವೆ ಮತ್ತು ಶಾವಿಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಹದಿನೈದು ನಿಮಿಷ ಬಿಟ್ಟಿದ್ದೆ ಈ ಥರ ಆಗಿದೆ ಅದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಹಾಕೋಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳಿ ಯಾಕಂದರೆ ರವೆ ಶಾವಿಗೆ ಇರೋದ್ರಿಂದ ನೀವು ಅಕ್ಕಿ ಇದು ಪಡ್ಡು ಮಾಡಬೇಕಾದ್ರೆ ಅಲ್ಲಿ ಹಿಟ್ಟೇ ನಿಮಗೆ ಇದು ಇರುತ್ತಲ್ವಾ ಇಲ್ಲಿ ಶಾವಿಗೆ ಇರೋದ್ರಿಂದ ಜಾಸ್ತಿ ನೀರು ಅದ್ರದ್ದು ಹಾಕೋಕ್ಕೂ ನಿಮಗೆ ಚೆನ್ನಾಗಿ ಅನಿಸಲ್ಲ ನೋಡಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ಹಾಕಿ ಎಣ್ಣೆ ಹಾಕಿದ್ದೀನಲ್ವ ಆವಾಗಲೇ ಹಾಕಿದೆ ನೋಡಿ ಈ ಥರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಮೇಜಿಂಗ್ ಅನ್ಬೋದು ನಿಜವಾಗ್ಲೂ ನೋಡಿ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಹಾಕೋತಾ ಹೋಗಿ ಜಾಸ್ತಿ ಗಡ್ಬಿಡಿ ಮಾಡೋಕ್ಕೆ ಹೋಗಬೇಡಿ ನೋಡಿ ಫ್ರೆಂಡ್ಸ್ ಹಾಕಿದ್ದಾಯಿತು ಇವಾಗ ಕ್ಲೋಸ್ ಮಾಡಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ಹಾಕಿದೆ ನೋಡಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ಇನ್ನೊಂದು ಹೇಳೋದು ಮರ್ತೆ ನಾನು ನೀವು ಇದಕ್ಕೆ ಯಾವುದಾದ್ರೂ ಸೊಪ್ಪು ಬೇಕಾದರೂ ಹಾಕೋಬೋದು ಯಾವುದಂದರೆ ಪಾಲಕ್ಕು ಸಬ್ಬಸ್ಗೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳಿಗೂ ಗೊತ್ತೂ ಆಗಲ್ಲ ಸೊ ಅವರು ಕೂಡ ತರಕಾರಿ ಸೊಪ್ಪು ಎಲ್ಲ ತಿಂದಂಗೆ ಆಗುತ್ತೆ ಇನ್ನೂ ಟೇಸ್ಟಿಯಾಗಿರುತ್ತೆ ಒಂಥರ ಮಸಾಲ ಪಡ್ಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಹೇಳುತ್ತೆ ಮತ್ತು ಅಂಟ್ಕೊಳ್ಳಲ್ಲ ರವೆ ಪಡ್ಡು ಮಾಮೂಲಿ ಯಾರು ಮಾಡಿರ್ತೀರ ಅವ್ರಿಗೆ ಗೊತ್ತಾಗುತ್ತೆ ಇದು ಇದು ಡಿಫ್ರೆಂಟ್ ಅನ್ ಏನಪ್ಪ ಅಂದರೆ ಶಾವಿಗೆ ಇಲ್ಲಿ ಮೇನಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಮಕ್ಕಳು ಇಷ್ಟಪಡದೆ ಇರ್ತಾರೆ ಖಂಡಿತ ಇಷ್ಟಪಡ್ತಾರೆ ಮೇ ಶಾವಿಗೆ ಹಾಕಿರೋದ್ರಿಂದ ಮೇಲೆಲ್ಲ ಕ್ರಿಸ್ಪಿ ಆಗುತ್ತೆ ಅದು ಶಾವಿಗೆ ಒಳಗಡೆ ರವೆ ಎಲ್ಲ ಒಂಥರ ಏನಂತಾರೆ ಬಾಯಿಂಡಿಂಗ್ ಥರ ಹಿಡ್ಕೊಳುತ್ತಲ್ವ ಸೊ ಮೆತ್ತಗಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ನೀವು ಇದನ್ನು ಮಾಡ್ಕೊಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಹಾಕಬೇಡಿ ಹಾಗೆ ಮಾಡಿಕೊಡಿ ಚಿಕ್ಕ ಮಕ್ಕಳಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಮತ್ತು ಟರ್ನ್ ಮಾಡಬೇಕಾದ್ರೂ ನೀವು ನೋಡಿದ್ರೆ ಅನಿಸುತ್ತೆ ಎಷ್ಟು ಈಸಿಯಾಗಿ ಬಂತು ನೋಡಿ ಫ್ರೆಂಡ್ಸ್ ಕಲರ್ಫುಲ್ ಆಗಿದೆ ಅಲ್ವಾ ನೋಡಿ ಖಂಡಿತ ಒಂದು ಸರಿ ಮರೀದೆ ಟ್ರೈ ಮಾಡಿ ನೋಡಿ ಅದೇ ಪಡ್ಡು ಅದೇ ಅಕ್ಕಿ ಇದು ಮತ್ತು ಉದ್ದಿನ ಬೆಳೆದು ಮಾಡಿರ್ತೀರಲ್ವ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸರಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಮನೆಯಲ್ಲಿ ಶಾವಿಗೆ ಉಪ್ಪಿಟ್ಟು ಮತ್ತು ರವೆ ಉಪ್ಪಿಟ್ಟು ಮಾಮೂಲಿ ಪಡ್ಡು ಹೇಳಿದ್ನಲ್ವ ಆ ಥರ ಎಲ್ಲ ಮಾಡಿರ್ತೀವಿ ಈ ಥರ ಯಾರು ಮಾಡಿಲ್ಲ ಖಂಡಿತ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಒಳಗಡೆ ಕೂಡ ನಾನು ಇವಾಗ ಕಟ್ ಮಾಡಿ ತೋರಿಸಿದ್ದೀನಲ್ವ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ನೀವು ನಿಧಾನಕ್ಕೆ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಜಾಸ್ತಿ ಉರಿ ಮಾತ್ರ ಇಡೋಕ್ಕೆ ಹೋಗಬೇಡಿ ನಿಧಾನಕ್ಕೆ ಮಾಡಿಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಖಂಡಿತ ಒಂದ್ಸಲ ಟ್ರೈ ಮಾಡ್ತಿರಲ್ವ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇನ್ನೂ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು